ಶಾಸಕರನ್ನು ಹುಡುಕಿ ಕೊಡುವಂತೆ ಎಸ್ಪಿಗೆ ಮತದಾರರ ದೂರು. ಹಾಸನ ಕ್ಷೇತ್ರದ ಬಿಜೆಪಿ ಶಾಸಕರನ್ನ ಹುಡುಕಿ ಕೊಡಿ ಅಂತ ಮನವಿ ಮಾಡಲಾಗಿದೆ. ಕಳೆದ 8 ದಿನಗಳಿಂದ ರೆಸಾರ್ಟ್ನಲ್ಲಿರೋ ಬಿಜೆಪಿ ಶಾಸಕ ಪ್ರೀತಂ ಜೆ ಗೌಡ, ಶಾಸಕರ ರೆಸಾರ್ಟ್ ರಾಜಕೀಯ ವಿರುದ್ಧ ಹಾಸನ ಮತದಾರರು ಈಗ ಸಿಡಿದೆದ್ದಿದ್ದಾರೆ. ಹಾಸನ ಕ್ಷೇತ್ರದ ಬಿಜೆಪಿ ಶಾಸಕರನ್ನ ಹುಡುಕೊಡಿ ಅಂತ ಮನವಿ ಮಾಡಿದ್ದಾರೆ ಕ್ಷೇತ್ರದ ಮತದಾರರು. ಕಳೆದ 8 ದಿನಗಳಿಂದ ರೆಸಾರ್ಟ್ನಲ್ಲಿದ್ದಾರೆ ಬಿಜೆಪಿ ಶಾಸಕ ಪ್ರೀತಂ ಗೌಡ. ಶಾಸಕರನ್ನ ಹುಡುಕಿ ಕೊಡಿ ಅಂತ ಎಸ್ಪಿಗೆ ದೂರನ್ನ ನೀಡೋದಕ್ಕೆ ಬಂದಿದ್ದಾರೆ ಯುವಕರು. ಶಾಸಕರ ರೆಸಾರ್ಟ್ ರಾಜಕೀಯದ ವಿರುದ್ಧ ಹಾಸನ ಮತದಾರರು ಈಗ ಸಿಡಿದೆದ್ದಿದ್ದಾರೆ. ಶಾಸಕರು 8 ದಿನದಿಂದ ಕಾಣಿಸ್ತಾ ಇಲ್ಲ, ಹುಡುಕೊಡಿ ಅಂತ ಎಸ್ಪಿಗೆ ದೂರನ್ನ ಕೊಡೋದಕ್ಕೆ ಬಂದಿದ್ದಾರೆ ಕ್ಷೇತ್ರದ ಯುವಕರು. ನಮ್ಮ ಸಮಸ್ಯೆ ಹೇಳ್ಕೊಳ್ಳೋದಕ್ಕೆ 10 ದಿನಗಳಿಂದ ಶಾಸಕರು ನಮ್ಮ ಕೈಗೆ ಸಿಗ್ತಾ ಇಲ್ಲ. ರೆಸಾರ್ಟ್ ರಾಜಕೀಯದಲ್ಲಿ ಶಾಸಕರು ಬ್ಯುಸಿ ಇದ್ದಾರೆ. ಶಾಸಕರ ರೆಸಾರ್ಟ್ ರಾಜಕೀಯದ ವಿರುದ್ಧ ಹಾಸನದ ಮಂದಿ ಸಿಡಿದೆದ್ದಿದ್ದಾರೆ. ನಮ್ಮ ಶಾಸಕರನ್ನ ಹುಡುಕೊಡಿ ಅಂತ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ಹಾಸನ ಕ್ಷೇತ್ರದ ಮತದಾರರು. ಒಂದು ವಾರದಿಂದ ಹತ್ತು ದಿನ ಆಯಿತು ನಮ್ಮ ಕ್ಷೇತ್ರದ ಶಾಸಕರು ಪ್ರೀತಂ ಗೌಡರಾದವರು ಕಾಣಿಸ್ತಾ ಇಲ್ಲ. ಈಗ ಕ್ಷೇತ್ರದ ಅಭಿವೃದ್ಧಿ ಆಗಿರ್ಬೋದು, ಜನಗಳ ಕಷ್ಟ ಆಗಿರ್ಬೋದು, ಈಗ ನಮ್ಮ ಪಕ್ಷದಿಂದ ಶಾಸಕರನ್ನಾಗಿ ಆರಿಸಿ ಕಳಿಸಿದ್ದೀವಿ. ಆದರೂ ಈಗ ಕಾರ್ಯಕರ್ತರೆಲ್ಲ ಬಂದು ಈಗ ಕಷ್ಟ ಏನು ಹಂಚ್ಕೊಳ್ಳೋಕ್ಕಾದರೂ ಕ್ಷೇತ್ರದ ಶಾಸಕರು ಕಾಣಿಸ್ತಾ ಇಲ್ಲ. ಅವ್ರನ್ನ ಹುಡ್ಕೊಡಿ ಅಂತ ನಾವು ಇಲ್ಲಿ ವರಿಷ್ಠಾಧಿಕಾರಿ ಅವ್ರ ಹತ್ರ ಮನವಿ ಮಾಡೋಕ್ಕೆ ಅಂತ ಬಂದಿದ್ದೀವಿ ಎಸ್ ಪಿ ಅವ್ರ ಹತ್ರ. ಡೆಲ್ಲಿಲಿ ರೆಸಾರ್ಟಲ್ಲಿ ಕೂತಿದ್ದಾರೆ. ಇಲ್ಲಿ ಕ್ಷೇತ್ರದ ಈಗ ಎಲ್ಲ ಜನಗಳು ಕೇಳ್ತಾ ಇದ್ದಾರೆ ಅವ್ರ ಕಷ್ಟಗಳು ಈಗ ರೋಡಿಂದ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹರೀಶ್. ಶಾಸಕರ ರೆಸಾರ್ಟ್ ರಾಜಕೀಯದ ವಿರುದ್ಧ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಕೂಡ ಮತದಾರರು ಸಿಡಿದೇಳ್ತಾ ಇದ್ದಾರೆ. ಅದರಲ್ಲಿ ಹಾಸನ ಕ್ಷೇತ್ರದ ಜನ ಪೊಲೀಸ್ ಠಾಣೆಯ ಮೆಟ್ಲೇರಿದ್ದಾರೆ. ನಮ್ಮ ಶಾಸಕರು ಕಾಣಿಸ್ತಾ ಇಲ್ಲ, ಹುಡುಕೊಡಿ ಅಂತ ಏನ್ ಹೇಳ್ತಾರೆ ಯುವಕರು? ಶ್ವೇತ, ಹಾಸನದ ಶಾಸಕರಾದಂತಹ ಪ್ರೀತಂ ಜಯಗೌಡ ಅವರು ಕಳೆದ 10 ದಿನಗಳಿಂದ ಕ್ಷೇತ್ರದಲ್ಲಿ ಕಾಣಿಸ್ತಾ ಇಲ್ಲ. ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಕ್ಕೆ ಶಾಸಕರು ಸಿಗ್ತಾ ಇಲ್ಲ. ರೆಸಲ್ಟ್ ರಾಜಕೀಯದಲ್ಲಿ ಶಾಸಕ ಪ್ರೀತಂ ಜಯಗೌಡರು ಬ್ಯುಸಿ ಆಗಿದ್ದಾರೆ. ಅವರನ್ನ ಹುಡುಕಿ ಕೊಡಿ ಅನ್ನುವಂತಹ ದೂರನ್ನ ನೀಡೋದಕ್ಕೆ ಹಾಸನದ ಸುಮಾರು 20ಕ್ಕೂ ಹೆಚ್ಚು ಯುವಕರು ಹಾಸನ ಎಸ್ ಪಿ ಕಚೇರಿಗೆ ಬಂದಿದ್ರು. ಎಸ್ ಪಿ ಅವರನ್ನ ಭೇಟಿ ಮಾಡಿ ದೂರನ್ನ ನೀಡೋದಕ್ಕೆ ಈಗ ಕಾದು ಕುಳಿತಿರುವಂತಹ ಶಾಸಕರಾದ ಪ್ರೀತಂ ಗೌಡರು ನಮ್ಗೆ ಕೈಗೆ ಸಿಗ್ತಾ ಇಲ್ಲ, ನಮ್ಮ ದೂರನ್ನು ಸಹ ಹೇಳ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಒಂದು ಅಳಲನ್ನ ಇವರು ತೋಡ್ಕೊಳ್ತಾ ಇದ್ದಾರೆ. ಜೊತೆಗೆ ರೆಸಾರ್ಟ್ ರಾಜಕೀಯದಿಂದ ಜನರಿಗೆ ಯಾವುದೇ ರೀತಿಯ ಲಾಭ ಆಗೋದಿಲ್ಲ, ಜೊತೆಗೆ ಮತದಾರರಿಗೆ ಒಂದು ಸಂಕಷ್ಟಕ್ಕೆ ತಳ್ಳುವಂತಹ ಕೆಲಸವನ್ನ ಶಾಸಕರು ತಮ್ಮ ಸ್ವಾರ್ಥಕ್ಕಾಗಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಅಸಮಾಧಾನವನ್ನು ಸಹ ಈ ಯುವಕರು ವ್ಯಕ್ತಪಡಿಸಿದ್ದು. ಜೊತೆಗೆ ಕಳೆದ 8 ದಿನಗಳಿಂದ ರೆಸಾರ್ಟ್ ನಲ್ಲಿ ವಾಸ್ತವ್ಯವನ್ನ ಪ್ರೀತಂ ಜಯಗೌಡರು ಹೂಡಿದ್ದಾರೆ, ಹೀಗಾಗಿ ನಮ್ಗೆ ಸಿಗ್ತಾ ಇಲ್ಲ, ಕನಿಷ್ಠ ಯಾವುದೇ ಸಮಸ್ಯೆಗಳಿಗೂ ಸಹ ನಾವು ಹೇಳ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ಒಂದು ಆಕ್ಷೇಪ ಈ ಯುವಕರದ್ದಾಗಿತ್ತು. ಶ್ವೇತಾ, ಎಸ್ ಥ್ಯಾಂಕ್ ಯು ಹರೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ನಮ್ಮ ಶಾಸಕರನ್ನ ಹುಡುಕೊಡಿ ಸರ್ ಅಂತ ಹಾಸನ ಕ್ಷೇತ್ರದ ಮತದಾರರು ಇದೀಗ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಕಳೆದ 10 ದಿನಗಳಿಂದ ಶಾಸಕರು ನಮಗೆ ಸಿಗ್ತಾ ಇಲ್ಲ, ಸಮಸ್ಯೆ ಹೇಳ್ಕೊಳ್ಳೋದಕ್ಕೆ ಯಾರಿದ್ದಾರೆ? ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಈಗ ಹಾಸನ ಕ್ಷೇತ್ರದ ಮತದಾರರು.